ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನೆ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಇವತ್ತಿನ ದಿನ ನಿಮ್ಮದು ಎಲ್ಲರದು ಮಸ್ತ್ ಹೋಗಲಿ ಅಂತ ವಿಶ್ ಮಾಡಿ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ. ಸೊ ಈಗ ಸದ್ಯ ಆ್ಯಕ್ಚುಲಿ ಟೈಮಿಂಗ್ ಆಗೈತಿ 7:30. ನಮ್ಮ ಸಾನೂನ್ ಎಬ್ಬಿಸ್ಬೇಕು, ಬಿಕಾಸ್ 8 ಗಂಟೆದಿಂದ ನಾನು ಅಕ್ಕಿದ ಪ್ರಿಪ್ರೇಷನನ್ನು ಶುರು ಮಾಡ್ತೀನಿ. ಬಿಕಾಸ್ 9:00 ಅಂದ್ರೆ ಅಕ್ಕಿ ಬಸ್ ಬಂದ್ಬಿಡ್ತೈತಿ ಕರೆಯಕ್ಕೆ. ಸೊ ಹಿಂಗಾಗಿ ಪಟಪಟಾಕಿ ಎಬ್ಬಿಸ್ಬೇಕು, ಅಕ್ಕಿನೆಲ್ಲ ರೆಡಿ ಮಾಡಬೇಕು. ಸೊ ಮೊನ್ನೆ ಮಿರಜ್ಗೆ ಅದ್ವೀಕನ್ ತೊಟ್ಲ ಬಟ್ಲ ಪ್ರೋಗ್ರಾಮ್ಗೆ ಹೋದಾಗ ನಾನು ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ನಿ. ಆ ವ್ಲಾಗ್ ಒಳಗೆ ಭಾಳಷ್ಟು ಜನ ನೀವೆಲ್ಲರೂ ಕೇಳಾಕತ್ತಿದ್ರಿ ಕಿ ಅದನ್ನು ಬನ್ನನ ನೀವು ಒಬ್ಬರ ಮ್ಯಾನೇಜ್ ಮಾಡಿ ಹಾಕ್ಕೊಂಡಿರೇನಂತ. ಎಸ್, ನಾನು ಒಬ್ಬಕ್ಕೆನ ಆ ಹೇರ್ ಸ್ಟೈಲನ್ನು ಮಾಡ್ಕೊಂಡಿದ್ನಿ. ಎಸ್, ಅದು ಕೇಳಕ್ಕೆ ಅನಿಸ್ಬೋದು ಹಂಗೆಂಗೇನಂತ, ಬಿಕಾಸ್ ಹಿಂದೆ ಬಂದಿರ್ತೈತಿ, ಅದು ಕಾಣಂಗಿಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ, ಸ್ವಲ್ಪ ಜನ ಅಂದಿದ್ರು ನಮಗೂ ತೋರಿಸ್ತಿ ಅಂತ. ಸೊ ಡೆಫಿನೆಟ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಒಬ್ಬರ ಸಿಂಗಲ್ ಹ್ಯಾಂಡೆಡ್ಲಿ ಯಾವ ರೀತಿ ಈ ಬನ್ನನ್ನು ಹಾಕ್ಕೊಳ್ದು ಅಂತ. ಸೊ ದಟ್ ನಿಮಗೂ ಯಾವಾಗಾರ ಫ್ಯೂಚರ್ ಒಳಗೆ ಯಾವುದಾದ್ರೂ ಫಂಕ್ಷನ್ ಒಳಗೆ ಆಜು ಬಾಜು ಯಾರು ಹೆಲ್ಪ್ಗೆ ಇಲ್ದಾಗ ಬಟ್ ಅಂತ ನೀವು ಒಬ್ಬರ ಮ್ಯಾನೇಜ್ ಮಾಡಿ ಹಾಕ್ಕೋಬಹುದು. ಭಾಳ ಸಿಂಪಲ್ ಐತಿ, ಬಟ್ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾವು ಫಾಲೋ ಮಾಡಿದ್ರೆ ಬಂದ್ಬಿಡ್ತೈತಿ. ಸೊ ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಈಗ ಪಟಪಟ ಸಾನೊಂದೆಲ್ಲ ಸ್ಕೂಲ್ಗೆಲ್ಲ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಕಳಿಸ್ತೀನಿ, ಆಮೇಲೆ ಸ್ವಲ್ಪ ಫ್ರೀ ಆದ ಮೇಲೆ ನಿಮಗೆ ತೋರಿಸ್ತೀನಿ. ಒಂದ್ ತಿಂಗಳ ಆಗ್ತಿದ್ ಬಂದ ಸುಟಿ, ಅವಾಗಿಂದ ಸುಟಿ ಐತಿ. ಎಷ್ಟ್ ದಿನ ಸುಟಿ ಇಡೋರ್ ಕರೆ? ಸಾನು ಸ್ಕೂಲಿಗೆ ಹೋದ್ಲು, ಎಲ್ಲಾರ್ದು ಬ್ರೇಕ್ಫಾಸ್ಟ್ ಆಯ್ತು, ಆಲ್ಮೋಸ್ಟ್ ಮಾರ್ನಿಂಗ್ದೆಲ್ಲ ಕೆಲಸ ಮುಗ್ದಂಗಾಯ್ತು. ಈಗ ಸ್ವಲ್ಪ ಫ್ರೀ ಟೈಮ್ ಐತಿ. ನೀವು ನನ್ನ ರೆಗ್ಯುಲರ್ ವ್ಲಾಗ್ಸ್ ನೋಡ್ತಿದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು, ನಾನು ಹೇಳಿದ್ನಿ ವಿನಯವ್ರಿಗೆ ಮತ್ತು ನನಗೆ ಒಂದು ವಾರ ಆಯಿತು ಆರಾಮ ಇರಲಿಲ್ಲ ಅಂತ. ಸೊ ಅಂಥ ಟೈಮ್ ಒಳಗೆ ಸ್ಕಿನ್ ಬಾಕೆಟ್ ಡಲ್ ಆಗಿಬಿಡ್ತೈತಿ, ಒಂಥರ ಎನರ್ಜಿ ಹೋದಂಗೆ ಆಗ್ತೈತಿ. ಸೊ ಇಂಥ ಟೈಮ್ ಒಳಗೆ ನಾವು ನಮ್ಮನ್ನು ಒಂದು ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡ್ಕೊಂಡು ಬಂದ್ರೆ ಮತ್ತೊಂಥರ ಎನರ್ಜಿ ಬಂದಂಗೆ ಆಗ್ತೈತಿ, ರಿಫ್ರೆಶ್ ಫೀಲ್ ಆಗ್ತೈತಿ, ಒಂಥರ ಬೌನ್ಸ್ ಬ್ಯಾಕ್ ಅನಿಸ್ತೈತಿ. ಭಾಳ ಸಲ ಏನಾಗ್ತೈತಿ ಅಂದರೆ ನಮ್ಮ ಸ್ಕಿನ್ ಡಲ್ ಆದಾಗ ನಾವು ಅದನ್ನು ಜನ್ರಲಿ ಮೇಕಪ್ದಿಂದ ಮುಚ್ಕೊಂಡ್ಬಿಡ್ತೀವಿ. ಬಟ್ ಅದರಿಂದ ಏನಾಗ್ತೈತಿ ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಒಳಗಿರುವ ಕೆಮಿಕಲ್ಸ್ದಿಂದ ಸ್ಕಿನ್ ಇನ್ನೂ ಡಲ್ ಆಗಿ ನಮ್ಮ ನ್ಯಾಚುರಲ್ ಬ್ಯೂಟಿನ ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಹಿಂಗಾಗಿ ಎಷ್ಟೋ ಸರ್ತಿ ನಾವು ಅರಿಶಿನ ಕಡಲೆ ಹಿಟ್ಟು ಅದನ್ನು ಯೂಸ್ ಮಾಡ್ತೀವಿ, ಬಟ್ ಅದರಿಂದ ಇನ್ಸ್ಟಂಟ್ ಗ್ಲೋ ಸಿಗಂಗಿಲ್ಲ. ಇನ್ಸ್ಟಂಟ್ ಗ್ಲೋ ಬೇಕಪ್ಪ ಅಂದ್ರೆ ಫೇಷಿಯಲ್ ಮಾಡ್ಕೋಬೇಕಂತ ಅನಿಸ್ತತಿ. ಬಟ್ ಅದಕ್ಕಾಗಿ ಮತ್ತೆ ಸಲೂನ್ಗೆ ಹೋಗಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಅಲ್ಲಿ ಕುಂದಿರಬೇಕು, ವೇಟ್ ಮಾಡಬೇಕು, ಅದು ಕಾಸ್ಟ್ಲಿನೂ ಇರ್ತೈತಿ. ಸೊ ಏನಪ್ಪ ಮಾಡೋದು ಅಂತ ನೀವೆಲ್ಲರೂ ಅನ್ಕೋಬಹುದು. ಮನ್ಯಾಗನ ಕೂತಲ್ಲೇನ ಕಾಸ್ಟ್ ಎಫೆಕ್ಟಿವ್ ಸಲೂನ್ಗೆ ಹೋಗಲ್ದನ ಇನ್ಸ್ಟಂಟ್ ಗ್ಲೋ ಸಿಕ್ತಂದ್ರೆ ಏನಂತೀರಿ? ಸೊ ಎಸ್, ಈ ಎಲ್ಲ ಪ್ರಾಬ್ಲಮದ ಸೊಲ್ಯೂಷನ್ ಏನಪ್ಪ ಅಂದ್ರೆ ನ್ಯೂ ಡವರ 6-step DIY ಮೇಕೋರ್ ಫೇಷಿಯಲ್ ಕಿಟ್ ಫಾರ್ ಸಲೂನ್ ಲೈಕ್ ಇನ್ಸ್ಟಂಟ್ ಗ್ಲೋ ಅಟ್ ಹೋಮ್. ಇದನ್ನ ನಾನು ಮೊದಲು ಯೂಸ್ ಮಾಡೀನಿ, ಹಿಂಗಾಗಿ ಇವತ್ತು ಯೂಸ್ ಮಾಡಾಕತ್ತೀನಿ. ಮಸ್ತ್ ಇನ್ಸ್ಟಂಟ್ ಗ್ಲೋ ಸಿಕ್ತತಿ ಇದರಿಂದ. ಸೊ ಬರ್ರಿ ಫೇಷಿಯಲ್ ಸ್ಟಾರ್ಟ್ ಮಾಡೋಣ. ಈ DIY ಫೇಷಿಯಲ್ ಕಿಟ್ ಒಳಗೆ ಸಲೂನ್ ಫೇಷಿಯಲ್ ಒಳಗಿರುವ ಎಲ್ಲಾ 6 steps ಅದಾವು. ಈ 30 minutes DIY ಒಳಗಿರುವ 6 steps ಫಾಲೋ ಮಾಡಿ ಮನಿ ಒಳಗನೆಲ್ಲ ಸಲೂನ್ ಲೈಕ್ ಫೇಷಿಯಲ್ ವಿತ್ ಸಲೂನ್ ಲೈಕ್ ಗ್ಲೋ ಸಿಗ್ತತಿ, ಅದು ಏಕ್ದಮ್ ಸ್ವಸ್ತ್ ಒಳಗೆ. ಓಕೆ, ವೆಲ್, ದಿಸ್ ಇಸ್ ಸೋ ನೈಸ್. ಸೊ ಬರ್ರಿ ಈಗ ಆ 6 steps ಅನ್ನ ಯಾವ ಅಂತ ನೋಡೋಣ. ಫಸ್ಟ್ ಐತಿ ಕ್ಲಿನ್ಸಿಂಗ್ ಮಿಲ್ಕ್. ಇದನ್ನ 2 ನಿಮಿಷ ನಮ್ಮ ಮುಖದ ಮೇಲೆ ಮಸಾಜ್ ಮಾಡಿ ಕ್ಲಿನ್ಸಿಂಗ್ ಮಾಡ್ಬೇಕು, ಆಮೇಲೆ ಡ್ಯಾಮ್ ಕಾಟನ್ ಟಾವೆಲ್ ದಿಂದ ವೈಪ್ ಆಫ್ ಮಾಡ್ಬೇಕು. ಸೆಕೆಂಡ್ ಐತಿ ಫೇಸ್ ಸ್ಕ್ರಬ್. ಇದನ್ನ 1-2 ನಿಮಿಷ ನಮ್ಮ ಮುಖದ ಮೇಲೆ ಜೆಂಟ್ಲಿ ಮಸಾಜ್ ಮಾಡ್ಕೋತ ಸ್ಕ್ರಬ್ ಮಾಡ್ಬೇಕು, ಆಮೇಲೆ ಡ್ಯಾಮ್ ಕಾಟನ್ ಟಾವೆಲ್ ದಿಂದ ವೈಪ್ ಆಫ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಐತಿ ಫೇಸ್ ಮಸಾಜ್ ಕ್ರೀಮ್. ಈ ಕ್ರೀಮ್ ಅನ್ನ 10 ನಿಮಿಷ ಮುಖದ ಮೇಲೆ ಚಂದಂಗಿ ಮಸಾಜ್ ಮಾಡ್ಕೋತ ಹಚ್ಕೋಬೇಕು, ಅದರಿಂದ ಇದು ಮುಖದ ಒಳಗೆ ಅಬ್ಸಾರ್ಬ್ ಆಗ್ತತಿ. 10 ನಿಮಿಷದ ನಂತರ ಉಳಿದಿದ್ದ ಎಕ್ಸ್ಟ್ರಾ ಕ್ರೀಮ್ ಅನ್ನ ವೈಪ್ ಆಫ್ ಮಾಡಬಹುದು. ಫೋರ್ತ್ ಸ್ಟೆಪ್ ಐತಿ ಫೇಸ್ ಮಾಸ್ಕ್. ಫೇಸ್ ಮಾಸ್ಕ್ ಅನ್ನ ಇವನ್ಲಿ ಪೂರ್ತಿ ಫೇಸ್ ಮೇಲೆ ಸ್ಪ್ರೆಡ್ ಮಾಡಬೇಕು, 10 ನಿಮಿಷ ಅದನ್ನ ಹಂಗ ಬಿಡಬೇಕು. ಇದು ಪೂರ್ತಿ ಒಣಗಾಣ, ಕೋಲ್ಡ್ ವಾಟರ್ ದಿಂದ ಮುಖಾನ ಚಂದಂಗಿ ವಾಶ್ ಮಾಡಬೇಕು. ಫಿಫ್ತ್ ಸ್ಟೆಪ್ ಐತಿ ಫೇಸ್ ಸಿರಮ್. 3-4 drops ಅಷ್ಟು ತಗೋಬೇಕು, ಮುಖ ಮತ್ತು ನೆಕ್ ಮೇಲೆ ಲೈಟ್ಲಿ ಎಲ್ಲ ಕಡೆ ಕವರ್ ಮಾಡಬೇಕು. ಈ ಸಿರಮ್ ಒಳಗ ಹೈ ಕಾನ್ಸಂಟ್ರೇಷನ್ ಅದ ಇನ್ಗ್ರೀಡಿಯಂಟ್ಸ್ ಅದಾವು, ಹಿಂಗಾಗಿ ಇದನ್ನ ಓವರ್ ಅಪ್ಲೈ ಮಾಡಬಾರದು.
ಲಾಸ್ಟ್ ಸ್ಟೆಪ್ ಐತಿ ಸನ್ ಸ್ಕ್ರೀನ್. ಇದನ್ನ ಈವನ್ಲಿ ಫೇಸ್ ಮತ್ತು ನೆಕ್ ಮೇಲೆ ಅಪ್ಲೈ ಮಾಡಬೇಕು. ಆರ್ ಸ್ಕಿನ್ ಅದ ಯಾವ ಪಾರ್ಟ್ ಸನ್ ಎಕ್ಸ್ಪೋಸ್ ಆಗ್ತೈತಿ ಆ ಪಾರ್ಟ್ ಮೇಲೆ ನೀವು ಈ ಸನ್ಸ್ಕ್ರೀನ್ ಅನ್ನ ಹಚ್ಕೋಬಹುದು. ಸೊ ಇದು ಇತ್ತು ನ್ಯೂಡವರ 30 ಮಿನಿಟ್ DIY ಮೇಕ್ಓವರ್ ಫೇಶಿಯಲ್ ಕಿಟ್ ಡೈಮಂಡ್ ಗ್ಲೋ. ನನ್ನ ಮುಖ ಎಷ್ಟು ಗ್ಲೋಯಿಂಗ್ ಆಯ್ತು ಅಂತ ನೀವ ಎಲ್ಲರೂ ಡಿಫ್ರೆನ್ಸ್ ನೋಡಬಹುದು. ನ್ಯೂಡವರ ಸರ್ವೆ ಮಾಡಿದಾಗ 90% ಜನ ಈ ಫೇಶಿಯಲ್ ಕಿಟ್ ದಿಂದ ಇನ್ಸ್ಟಂಟ್ ಗ್ಲೋ ಸಿಗ್ತೈತಿ ಅಂತ ಒಪ್ಕೊಂಡ್ರು. ಮತ್ 90% ಜನ ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಇದನ್ನ ರಿಕಮೆಂಡ್ ಮಾಡ್ಯಾರು. ಇದ್ರೊಳಗ ಪ್ಯಾರಬೀನ್, ಸಲ್ಫೇಟ್, ಫಾರ್ಮಲ್ ಡಿಹೈಡ್ ಈ ತರ ಯಾವ್ದು ಹಾರ್ಶ್ ಕೆಮಿಕಲ್ಸ್ ಇಲ್ಲ. ನಿಮ್ಗೂ ಏನಾದ್ರೂ ಈ ಫೇಶಿಯಲ್ ಕಿಟ್ ಟ್ರೈ ಮಾಡಿ ನೋಡುದಿತ್ತಂದ್ರೆ ಇದು www.evertynude.com ಮೇಲೆ ಅವೈಲೇಬಲ್ ಐತಿ. ಅದ್ರ ಜೊತೆನ ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ ಮೇಲೂ ಅವೈಲೇಬಲ್ ಐತಿ. ನಿಮಗೆ ಈಸಿ ಆಗಲಿ ಅಂತ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಮತ್ತು ಇದು ಯೂಸ್ ಮಾಡಿದ್ಮೇಲೆ ನಿಮ್ಮ ಫೀಡ್ಬ್ಯಾಕ್ ಏನಿತ್ತು ಅದನ್ನ ಕೂಡ ನನ್ನ ಜೊತೆ ಖಂಡಿತ ಶೇರ್ ಮಾಡ್ರಿ. ಜಸ್ಟ್ ಅನ್ನು ವಾಮಿಟಿಂಗ್ ಮಾಡ್ಕೊಂಡು ಬಂದಿನಿ, ದವಾಖಾನಿಗೆ ಬಂದಿವಿ. 7th month ಸದ್ಯ ರನ್ನಿಂಗ್ ಐತಿ, ಬಟ್ ಈ ಸರ್ತಿ ನಾವು ವಿದೌಟ್ ಅಪಾಯಿಂಟ್ಮೆಂಟ್ ಬಂದಿವಿ. ಡಾಕ್ಟರ್ ಭೇಟ್ ಆಗ್ತಾರೇನ ನೋಡೋಣ ಅಂತ, ಬಿಕಾಸ್ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಭಾಳ ಅಂದ್ರೆ ಭಾಳ ಮುಷ್ಕಿಲ್ ಐತಿ. ನಮ್ಮವ್ರು ನೋಡ್ರಿ ಫುಲ್ ಚಕ್ಕ ಚಕ್ಕ ಅನ್ಸತ್ತೆ, ಅಲ್ಲ ಅದನ್ನು ಫುಲ್ ಚಕ್ಕ ಚಕ್ಕ ಅನ್ಸತ್ತಿರತ್ತ. ಶಾರುಖ್ ಖಾನ್ ಮತ್ ಹೊಸ ಲುಕ್ ಆರಾಮ ಇಲ್ಲ. ಇಷ್ಟು ಒಂದ್ ವಾರ ಆರಾಮ ಇರ್ಲಿಲ್ಲ, ಇವತ್ ಫುಲ್ ಮಸ್ತ್ ಅನ್ಸಕತ್ತಿರ್ ನೋಡ್ ಹೆಂಗ ಅನ್ಸತ್ತ ಈಗ. ಸೂಪರ್ ಲೈಟ್ ಫೀಲ್ ಅನ್ಸತ್ತ. ಬಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಮಳಿ ಬರಾಕ ಏನ್ ಸಂಬಂಧ ಐತಿ ಯಾರಿಗೂ ಅಥವಾ ಒಟ್ಟ ಕಾರದೇನು ಇಳಿದ್ಕೊಳ್ಳೆ ಮಳಿ, ಕಾರದೇನು ಇಳಿದ್ಕೊಳ್ಳೆ ಮಳಿ. ಮೊದ್ಲು ನಾ ಏನ್ ಹೇಳಿದ್ನ ಅದ ಆಯ್ತು, ವಿದೌಟ್ ಅಪಾಯಿಂಟ್ಮೆಂಟ್ ಬಂದಿದ್ವಿ, ಹಿಂಗಾಗಿ ನಾಳೆ ಬರೋಗ್ರತ್ತ ವಾಪಸ್. ಚಲೋ ಚಲೋ ಗಲಾ ಜಾವ್ ಬಾಳ ಅಂದ್ರ ಬಾಳ ರಶ್ ಐತಿ, ಮತ್ತ ಆಕ್ಚುಲಿ ಇಲ್ಲಿ ಬಾಳ ರಶ್ ಇರ್ತೈತಿ ಪ್ರತಿ ಸಲ. ಸೊ ಹಿಂಗಾಗಿ ತಪ್ಪಿಲ್ ಬಿಡು, 35 ಪೇಷಂಟ್ ಅದಾರತ್ತೀಗ, 35 ಪೇಷಂಟ್ ಮುಗಿದ ನಮ್ದು ಬರುತ್ತಾರ. ನಾಳಿಂದ ಅಪಾಯಿಂಟ್ಮೆಂಟ್ ಕೊಟ್ಟಾರು, ನಾಳೆ ಮತ್ತ ವಾಪಸ್ ಬರ್ಬೇಕು. ನಡು ಮಳೆಗಾಲ ಸಂಬಂಧ ಒಟ್ಟೆ ಎಳ್ನೀರು ಸಿಗವಲ್ಲಾಗಿದ್ದು. ಸೊ ಈಗ ದವಾಖಾನಿಯಿಂದ ಹೋಗುವಾಗ ಎಳ್ನೀರು ಸಿಕ್ಕು, ಸ್ವಲ್ಪ ಎಲ್ಲ ಎಳ್ನೀರು ಕುಡಿಯೋರದೀವಿ ಈಗ. ಎಸ್ ಶ್ರೀನಿವಾಸ್, ನಮ್ಮ ಸಾನೂನ್ ಸ್ಕೂಲ್ ಒಳಗೆ ಆ್ಯಕ್ಚುಲಿ ಬ್ಲಡ್ ಗ್ರೂಪ್ ಕೊಡೋದೈ ತಕ್ಕಿದ. ನನಗೆ ನೆನಪಾಯ್ತು ಆ್ಯಕ್ಚುಲಿ ಓ ಪಾಸಿಟಿವ್ ಐತತ್ತ, ಬಟ್ ರೀಸೆಂಟ್ಲಿ ನಾವು ಒಟ್ಟು ಅಂದರೆ ಆಕಿ ಯಾವಾಗೂ ಒಮ್ಮೆ ಕೂಸಿದ್ದಾಗ ನಾವು ಚೆಕ್ ಮಾಡಿದ್ವಿ, ಅದರ ನಂತರ ಎಂದೂ ಚೆಕ್ ಮಾಡಿಲ್ಲ. ಸೊ ನಾನು ಅನ್ನಕತ್ತಿದ್ನಿ ಸಾನೂನ್ ಮತ್ತೆ ಕರ್ಕೊಂಡು ಹೋಗಿ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಕೊಂಬರೋ. ಬಟ್ ಇವರು ಯಾವಾಗಲೂ ಸ್ಮಾರ್ಟ್ ವರ್ಕ್ ಮೇಲೆ ಬಿಲೀವ್ ಮಾಡ್ತಾರೆ. ಇವ್ರಕ್ಕಿನ ಹಳೆ ಫೈಲ್ಸ್ ಎಲ್ಲ ತೆಗ್ದಾರ ಹಾಸ್ಪಿಟಲ್ದು, ಅದರೊಳಗೆ ಚೆಕ್ ಮಾಡಾಕತ್ತಾರ. ರೀ ನಂಗೆ ಅನ್ಸತ್ ಗೊತ್ತು ಎಲ್ಲಿ ಚೆಕ್ ಮಾಡಿದ್ವಿ, ಅದೇ ಹೇಳತ್ತನ್ನ ಎಲ್ಲಿ ಚೆಕ್ ಮಾಡಿದ್ದು ಗೊತ್ತು, ತನ ಚಿಕ್ಕೋಡಕ್ಕೆ ಚೆಕ್ ಮಾಡಿದ್ದು. ಮೆಡಿಸಿನ್ಸ್ ಬಿಲ್ ಅದಾವ, ಬಿಲ್ ಅಲ್ಲ ಪ್ರಿಸ್ಕ್ರಿಪ್ಷನ್ ಅದಾವ, ಬರೇ ಏನೇನ್ ಕೊಡೋದಿತ್ತು. ನಂಗ ಅನ್ಸ ಮಟ್ಟಿಗೆ ಅದ ಎದ್ರೋಗೈತಿ ಗೊತ್ತತನ, ಎದ್ರೋಗಿತ್ತು ಗೊತ್ತತ, ಚಿಕ್ಕೋಡಾಗ ಒಮ್ಮೆ ಮಾಡ್ಸಿದ್ದು ನಾವು. ಖರೆ ಆ ಫೈಲ್ ಇಲ್ಲಿ ಇದ್ರೋಗ. ಶ್ರೀನಿವಾಸ್ ಒಂದೇ ಐತೆ ನಮ್ ಕಡೆ, ಹೌದು ಎಲ್ಲ ತೆಗ್ದು ಮತ್ತ ಅವ ಏನ್ ಯೂಸ್ ಇಲ್ಲ. ನಾನು ಅದ್ಕ ಮಾಡ್ಸೋನು ಅಂತ ಹೇಳತ್ತೇನೆ, ಸುಮ್ನೆ ಕನ್ಫ್ಯೂಷನ್ ಬೇಡ, ಕನ್ಫರ್ಮ್ ಆಗ್ಬಿಡ್ತೈತ್ ನಮಗೊಮ್ಮೆ, ಸುಮ್ನೆ ಆದ ಇದ ಡೌಟ್ ಮಾಡ್ಕೊಳಕಿತ್ತ. ಆಯ್ತು ಮಾಡಿಸ್ಬಿಡ್ನ, ಮಾಡಿಸ್ಬಿಡ್ನತ್ತು. ಕನ್ಸ್ಟ್ರಕ್ಷನ್ ಮನಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನೋಡ್ಕೊಂಡು ವಾಪಸ್ ನಮ್ದು ಸ್ಟುಡಿಯೋ ಕಡೆ ಹೊಂಟೀವಿ. ಏನ್ ನಡೆದೈತ್ ನೋಡ್ರಲ್ಲ ಹೊರಗೆ. ಆ್ಯಕ್ಚುಲಿ ನಡು ಕಡಿಮೆ ಆಗಿತ್ತೆಲ್ಲ ವಾಮಿಟಿಂಗ್ ಹಾಕಿಂದ, ಈಗ ಯಾಕೆ ಅರ್ಗತ್ ಮತ್ತೆ 15 ದಿವಸ ಆಯ್ತು. ಏನ್ರಿ ತಿನ್ನಕತ್ತಿ ಏನು ಅಂತ ಎಂತದ ಮತ್ತೆ ಒಮ್ಮೆ ಮತ್ತೆ ಸ್ಟಾರ್ಟ್ ಆಗೈತೆ ವಾಮಿಟಿಂಗ್. ಎಲ್ಲೇನು ಹೊಂಟ್ರ ಅಂದ್ರೆ ಸಾಕು ನಾವು ಒಟ್ಟು ಒಂದು 5 ನಿಮಿಷ ಕಾರ್ದಕ್ಕೂ 5 ನಿಮಿಷಕ್ಕೂ ಮತ್ತೆ ಎಲ್ಲರೂ ಸೈಡ್ ತಗೋದೈತಿ. ಒಂದು 10 ನಿಮಿಷ ಸ್ಟಾಪ್, ಮತ್ತೆ ಕುಂಡ್ರದು ಮತ್ತೆ ತಗೋದು, ಮತ್ತೆ 10 ನಿಮಿಷ ಸ್ಟಾಪ್ ಮತ್ತೆ ತಗೋದು, ಇದು ನಡ್ದೈತಿ. ಈಗ ನಿಂಗೆ ಡಾಕ್ಟರ್ ಕಡೆ ಹೋದಾಗ ಕೇ ಚೆನ್ನಂಗೆ ನಂಗೆ ಕಡಿಮೆ ಆಗುವಂಥ ಗುಳಿಗೆ ಕೊಡ್ರಿ ಮತ್ತೆ ಅಂತಂದ. ನಡು ಪೂರ್ತಿ ನಿಂತಿತ್ತು, ಪೂರ್ತಿ ಅಂದ್ರೆ ಪೂರ್ತಿ ನಿಂತಿತ್ತು. ನಾವು ಎಲ್ಲಿಗೆ ಎಲ್ಲಿ ಜಂಗಲ್ದಾಗ ನಿಂತೀವ ತನ್ಕೋಬೋದು ನೀವು. ಇಲ್ಲೆಲ್ಲ ಕಾಡ ಐತಿಲ್ಲೇ.
ನಿನ್ನಂತರ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ಇವತ್ತು ಹೊಂಟಿವಿ, ಇವತ್ತು ಬರ್ರಿ ಅಂತ ಹೇಳಾರು 6 ಗಂಟೆಕ ಸಂಜೆಕ. ಸೊ ಇವತ್ತು ಮಾತ್ರ ನಾನು ತೋರಿಸ್ಲೇಬೇಕು ಅನ್ನೋ ಸಿಚುವೇಶನ್ ಒಳಗೆ ಅದೀನಿ. ಬಿಕಾಸ್ ಯಾಕೋ ಗೊತ್ತಿಲ್ಲ, ಮೊದಲು ಫಸ್ಟ್ ಟ್ರೈಮಸ್ಟರ್ ಒಳಗೆ ಹೆಂಗೆ ವಾಮಿಟಿಂಗ್ ಆಗ್ತೈತಲ್ಲ, ಕಂಟಿನ್ಯೂಸ್ ವಾಮಿಟಿಂಗ್, ಅಂದರೆ ಏನು ತಿಂದ್ರೂ ವಾಮಿಟಿಂಗ್, ಏನು ಕುಡಿದ್ರೂ ವಾಮಿಟಿಂಗ್, ಆ ರೀತಿ ಯಾಕೋ ಮತ್ತೆ ನನಗೆ ಶುರು ಆಗೈತಿ. ಸೊ ಒಂದು ವಾರ ಆಯ್ತು ಬರೀ ವಾಮಿಟಿಂಗ್ ಮಾಡ್ಕೊಳ್ದು, ಮತ್ತೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಮತ್ತೆ ವಾಮಿಟಿಂಗ್ ಮಾಡ್ಕೊಳ್ದು, ಮತ್ತೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಈ ರೀತಿ ನಡೆದೈತಿ ನನ್ನ ರೂಟೀನ. ಸೊ ಹಿಂಗಾಗಿ ಇವತ್ತು ನಾನು ತೋರಿಸ್ಲೇಬೇಕು. ಬಿಕಾಸ್ ನಿನ್ನಂತರೂ ಒಟ್ಟು ವಾಮಿಟಿಂಗ್ ನಿಂತಿಲ್ಲ, ನಿನ್ನೆ ನಾನು ಏನೂ ತಿಂದಿಲ್ಲ, ನೀರು ಕುಡಿದ್ರೂ ವಾಮಿಟಿಂಗ್ ಆಗಾಗುತ್ತಿತ್ತು. ಈಗ ಲಾಸ್ಟ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆಗೈತಿ, ಯಾಕೆ ಈ ರೀತಿ ಚೇಂಜಸ್ ಆಗಾಗತ್ತೈತಿ ಏನು ಗೊತ್ತಾಗಬಾರ್ದು. ಸೊ ಹಿಂಗಾಗಿ ಇವತ್ತು ತೋರಿಸಿ ಏನೇನು ಅಂತಾರೋ ಎಲ್ಲ ನೋಡ್ಕೊಂಬರ್ಬೇಕು. ಫುಲ್ ಪ್ಯಾಕ್ ಆಗಿ ಹೊಂಟೀನಿ, ಸ್ವೆಟರ್ ಸಾಕ್ಸ್ ಎಲ್ಲ ಹಾಕ್ಕೊಂಡು, ಯಾಕಂದ್ರೆ ಮಳೆ ಮತ್ತೆ ಶುರು ಆಗೈತಿ, ಫುಲ್ ಕೋಲ್ಡ್ ಅನ್ಸಾಕತ್ತೈತಿ. ಮತ್ತೆ ಯಾಕೋ ಗೊತ್ತಿಲ್ಲ ನಂಗೆ ಇತ್ತಲ್ಲ ಹಿಂಗೆ ಟೆಂಪ್ರೇಚರ್ ಇದ್ದಾಗ ಹಿಂಗೆ ಕಣ್ಣಾಗ ಉಗಿ ಉಗಿ ಬರ್ತೈತಲ್ಲ, ಹಂಗೆ ಅನ್ಸಾಕತ್ತೈತಿ. ಸ್ವಲ್ಪ ಕ್ಲೈಮೇಟ್ಲೆ ಹಂಗೆ ಅನ್ಸಾಕತ್ತೈತೋ, ಕ್ಲೈಮೇಟ್ಲೆ ಹಂಗೆ ಅನ್ಸಾಕತ್ತೈತೆ. ಏನು ನಿಂಗೆ ಟೆಂಪ್ರೇಚರ್ ಗಿಂಪ್ರೇಚರ್ ಏನೂ ಇಲ್ಲ, ತಲೆಗಿಂಗೆ ತೆಗೆದು ಬಿಡ ಅದನ್ನೆಲ್ಲ. ಯು ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಚಲೋ ನೋಡೋಣ, ದವಾಖಾನಿಗೆ ತೋರಿಸೋಣ, ಏನೇನು ಹೇಳ್ತಾರೆ ನೋಡೋಣ. 7th ಮಂತ್ ಇಸ್ ರನ್ನಿಂಗ್. ಸಮೀಪ ಬಂದಂಗ್ ಬಂದಂಗ್ ಹೆಂಗ ಅನಸ್ತೈತಿ ಹೇಳು, ದೂರ ಇದ್ದಾಗ ಏನ್ ಅನ್ಸಂಗಿಲ್ಲ, ಸಮೀಪ ಬಂದಂಗ್ ಬಂದಂಗ್ ಯಾವಾಗ ಮುಗಿತೈತಿ, ಯಾವಾಗ ಡೆಲಿವರಿ ಆಗ್ತೈತಿ ಅಂತ ಹಿಂಗ ಅನಸ್ತೈತಿ. ಎಕ್ಸೈಟ್ಮೆಂಟ್ ಲೆವೆಲ್ ಹೆಚ್ಚಾಗ್ತೈತಿ, ಮತ್ತ ಪೇಷನ್ಸ್ ಕಡಿಮೆ ಆಗೋತ ಹೋಗ್ತೈತಿ. ಬಹುಶಃ 7 ಗಂಟೆ ಆಗೈತಿ ಲಾಸ್ಟ್ ಟೈಮ್, ಎಷ್ಟು ಗಂಟೆಗೆ ಬಂದಿದ್ವಿ, 5 ಗಂಟೆ ಮತ್ತೆ ಎಷ್ಟು ಗಂಟೆಗೆ ಹೋಗಿದ್ವಿ ಮನೆ, 10 ಗಂಟೆ ಹೋಗಿದ್ವಿ, 10:30 ನಂಬರ್ ಬಂದಿತ್ತು ಲಾಸ್ಟ್ ಟೈಮ್. ಹೋಪ್ಸ್ ಈ ಸರ್ತಿ ಲಘು ಬರಬೇಕು, ಲಘು ಹೋಗ್ಬೇಕು ಮನೆಗೆ, ಹೋಗ್ತೀವಿ ಬಹುಶಃ. ಯಾಕಂದ್ರೆ ನಂದು ಈಗ ಅಲ್ಲಿ ಒಳಗೆ ಕರೆದಿರಲ್ಲ ಚೆಕಪ್ ಮಾಡಕ್ಕ, ನಮ್ಮ ನಂಬರ್ ಬಂದು ಹೋಗೈತು ಬಹುಶಃ. ಆಯ್ತು ಮನೆಗೆ ಹೊಂಟಿವಿ. ಸೊ ಆಕ್ಚುಲಿ ನಮ್ಮ ಮನೆ ಅಂತೇಕ ಭಾರಿ ಮಸ್ತ್ ಒಬ್ಬ ಸ್ವೀಟ್ ಕೊಂಡವ ಇದ್ದ, ಮತ್ತು ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ನಾವು ಚಾಟ್ ತಿನ್ನೋದು ಹೊರಗೆ ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ. ಸೊ ಇವತ್ತೇನೋ ಗೊತ್ತಿಲ್ಲ, ಇವರು ಸ್ವೀಟ್ ಕಾರ್ನ್ ತೊಗೊಂಡು ಹೋಗೋನು ಮನೆಗೆ ಎಲ್ಲರಿಗೂ ತೊಗೊಂಡು ಹೋಗೋನು ಅಂತಂದ್ರು, ಬಟ್ ನಮ್ದೇನು ಲಕ್ ಇರಲಿಲ್ಲ ಕಾಣಿಸ್ತೈತಿ, ಅವ್ನು ಮನುಷ್ಯನೇ ಇರಲಿಲ್ಲ ಅಲ್ಲಿ. ಸೊ ಅದಕ್ಕೆ ಇನ್ನು ಒಂದೊಂದ್ಸಲ ಏನಾಗ್ತೈತೆ ಅಂದ್ರೆ, ಒಂದು ಏನಾರ ನಾವು ಬಾಯಿಲೆ ಅಂದೆ ಅಂದ್ರೆ ಅದನ್ನು ತಿನ್ನೋ ತನಕ ಅಥವಾ ಅದನ್ನು ತೊಗೊಳೋ ತನಕ ಟೆಂಪ್ಟೇಷನ್ ಹೋಗಂಗಿಲ್ಲ. ಸೊ ಇಲ್ಲಿ ಯಾರೋ ಇನ್ನೊಬ್ರು ಪರ್ಸನ್ ಇರ್ತಿದ್ರಂತ ಅಲ್ಲಿ ನೋಡಿದ್ರು, ಅಲ್ಲಿನೂ ಇಲ್ಲ. ಫೈನಲಿ ಹುಡ್ಕ್ಯಾಡಿ ಒಂದ್ ಸ್ವೀಟ್ ಕಾರ್ನ್ ತಗದ್ ಹುಡ್ಕ್ಯಾಡ್ರಿ. ಫೈನಲಿ ಆ ಕಡೆ ಈ ಕಡೆ ಹೋಗಿ ಹುಡ್ಕ್ಯಾಡಿ ಒಂದ್ ಸ್ವೀಟ್ ಕಾರ್ನ್ ಅಂಗಡಿ ಇವರು ಹುಡ್ಕ್ಯಾಡ್ ತೆಗದ್ರು, ಬಟ್ ಅಲ್ಲಿ ರಶ್ ಐತಿ, ಒಂದ್ 10 ನಿಮಿಷ ನಿಂದರ ತೆಳಾರು ಸಿಕ್ಕು ಒಟ್ಟ. ಫೈನಲಿ ನನ್ಕಿತ ಜಾಸ್ತಿ ಅಟೆಂಪ್ಟ್ ನಿಮ್ಗೆ ಆಗೈತಿ, ನನ್ಕಿತ ಜಾಸ್ತಿ ಅಟೆಂಪ್ಟ್ ನಿಮ್ಗೆ ಆಗೈತಾನೆ. ಯಾಕಂದ್ರ ಹೊಸ ಪ್ಲೇಯರ್ ತಗೊಂಡಿನ ತಂದೂರಿ ತಗೊಂಡಿನ ತಂದೂರಿ. ಏಪ್ಪ ಏನೇನೇ ಹಾಕಿರ್ತಾರದೊಳಗೆ, ಮಯೋನೀಸ್ ಮತ್ತೆ ಚೀಸ್ ಮೂರು ತುಂಬಾ ಎಲ್ಲ ಮಸಾಲೆ ಹಾಕಿ ಫುಲ್ ಹಿಂಗ ರಾಡಿ ಮಾಡಿ ಕರೆಣ ರಾಡಿನೇ ಇರ್ತೈತ ಅದು. ಹಂಗ ಅನ್ಬಾರ್ದು ಆಕ್ಚುಲಿ, ಬಟ್ ಜಸ್ಟ್ ಫಾರ್ ಫನ್ ಅನ್ನತ್ತೀನಿ ಫುಲ್ ರಾಡಿ. ಊರು ತುಂಬ ಮಸಾಲೆ ಹಾಕ್ತಾರ ಅದ್ರೊಳಗೆ. ನಿಂಗೊಂದ್ ಮಜ್ಜಾ ತರ್ಸದೈತಿ, ಮಜ್ಜಾ ಶಾಕ್ ಆಗ್ತಾಡ ಸಾನು. ಈಗ ಒಮ್ಮೆ ಟಿಂಗ್ ಟಿಡಿಂಗ್ ಎಲ್ಲದಾವ ಅವ ನೋಡ್ಬಾಯ್ಲಿ ನೋಡ್ಬಲ ಕ್ಯಾ ಹೇ ದೇಖೋ ಉದರ್ ನೋಡ್ಲ ನೀನ
ಈಗ ಕಣ್ ಮುಚ್ಚಿದಿರ್ತದ ಸಾನು ಈಗ ಹಿಂಗ ಹಿಂಗ ಒಳಗ ಹಿಂಗ ಕತ್ತಿರ್ತದ ಹಿಂಗ ಫುಲ್ ಅಲ್ಲೇ ಲೈವ್ ತೋರಿಸಿರು ಕಂಪ್ಯೂಟರ್ದಾಗ ಫುಲ್ ಕ್ಲಿಯರ್ ಬಾರಿ ಅನಿಸ್ತು ಕರೋನ ಎಕ್ದಮ್ ಅಳಗಾಡತಿತ್ತು ಒಳಗೆಲ್ಲ ಲೈವ್ ತೋರಿಸಿರ್ಲ ಹೊಟ್ಟ್ಯಾಗ ಕ್ಯಾಮ್ರಾ ಹಚ್ಚಿ ತೋರಿಸಿರ ಸಾನು ಅಜ್ಜಕ್ ತೋರಿಸ್ಕೊಂಬ ಎರಡು ಕೈಲಿ ಇಡಿ ಹಾ ಹಂಗಿಡಿ ಗಚ್ಚ ಅಜ್ಜಕ್ ತೋರಿಸ್ಕೊಂಬ ನನ್ನ ಸಂಬಂಧಕ್ಕೆ ಚಪಾತಿ ಮಾಡತ್ತ ಸಾನು ಇವತ್ತು ಏಳನೇ ತಿಂಗಳದ ಹಾಸ್ಪಿಟಲ್ ಚೆಕಪ್ ಎಲ್ಲ ಕಂಪ್ಲೀಟ್ ಆಯ್ತು. ಆಕ್ಚುಲಿ ನಿಮಗೆ ಖರೆ ಸಿಚುವೇಶನ್ ಈಗ ಸತ್ಯ ಪರಿಸ್ಥಿತಿ ಹೇಳ್ಬೇಕಂದ್ರೆ ನನ್ನ ಕಾಲ್ ಭಯಂಕರ ಅಂದ್ರೆ ಭಯಂಕರ ಹರಿಯಾಕತ್ತಾವು. ನಂಗೆ ಆಕ್ಚುಲಿ ನಿಂದ್ರಾಕು ಆಗುವತ್ತು. ಬಟ್ ಈ ನೋವಿನ ಜೊತೆ ಒಂದು ಹ್ಯಾಪಿನೆಸ್ ನಿಮ್ ಜೊತೆ ಶೇರ್ ಮಾಡೋದೈತಿ. ಸೊ ಆ ಹ್ಯಾಪಿನೆಸ್ ಶೇರ್ ಮಾಡಲ್ದೂ ನನಗೆ ಹಿಂಗ ಏನಪ್ಪ ಮನಸ್ಸು ಕೇಳವಾಲ್ತು ಅಂತಾರಲ್ಲ ಆ ರೀತಿ. ಸೊ ಇವತ್ತು ಏಳನೇ ತಿಂಗಳೊಳಗೂ ನಂದ ಬೇಬಿ ಸ್ಕ್ಯಾನಿಂಗ್ ಆಯಿತು. ಇವತ್ತು ಕ್ಲಿಯರ್ ಅಂದ್ರೆ ಕ್ಲಿಯರ್ ಎಕ್ದಮ್ 4D ಪಿಕ್ಚರ್ ಅಂತೀವಲ್ಲ ಆ ರೀತಿ ಸ್ಕ್ಯಾನಿಂಗ್ ಒಳಗೆ ಪೂರ್ತಿ ಕಂಪ್ಲೀಟ್ ಬೇಬಿನ ನಮಗ್ ತೋರಿಸಿದ್ರು. ನನಗೂ ತೋರಿಸಿದ್ರು ಮತ್ತೆ ವಿನಯ್ ಅವ್ರಿಗೂ ತೋರಿಸಿದ್ರು. ಫುಲ್ ಕಣ್ಣ ಬಾಯಿ ಮೂಗ ಎಲ್ಲ ಎವ್ರಿಥಿಂಗ್ ಅಂದ್ರೆ ಬೇಬಿ ಹಿಂಗ ಮಾಡಿ ಕೂತಿತ್ತು ಲೈವ್. ಈಗ ಸದ್ಯ ಹೊಟ್ಟೆಯಾಗ ಬೇಬಿ ಯಾವ ರೀತಿ ಕೂತೈತಿ ಅದನ್ನ ನಮಗ್ ತೋರಿಸಿದ್ರು. ಸೊ ಅದು ನೋಡಿ ಭಾಳ ಅಂದ್ರೆ ಭಾಳ ಒಂಥರ ಖುಷಿ ಆಯಿತು. ಈವನ್ ನಮಗೂ 4D ಪಿಕ್ಚರ್ ಕೊಟ್ಟಾರು. ಸೊ ನಾರ್ಮಲ್ ಸ್ಕ್ಯಾನಿಂಗ್ ಅಂದ್ರೆ ಈ ರೀತಿನೂ ಒಂದು ಪಿಕ್ಚರ್ ಕೊಟ್ಟಾರು ಎಲ್ಲಾನು. ಇದು ಅಂತ ನಮ್ಗೇನು ತಿಳಿಯಂಗಿಲ್ಲ ಆ್ಯಕ್ಚುಲಿ. ಜಸ್ಟ್ ಇಲ್ಲಿ ಗೊತ್ತಾಗ್ತೈತಿ ಇಲ್ಲಿ ಬೇಬಿ ಐತಿ ಅನ್ನೋದು ಅಷ್ಟೇ ಗೊತ್ತಾಗ್ತೈತಿ. ಬಟ್ ಇದ್ರ ಜೊತೆ ಒಂದು ಕ್ಲಿಯರ್ 4D ಪಿಕ್ಚರ್ನು ಕೊಟ್ಟಾರು. ಸೊ ಒಂಥರ ಗೊತ್ತಿಲ್ಲ ಯಾವ ರೀತಿ ಈ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗೋತು. ಒಮ್ಮೆ ನೋಡ್ಕೊಳ್ಳೆ ಮೈ ಜುಮ್ ಅಂತ ಅಂದ್ಬಿಡ್ತೈತಿ. ಬಿಕಾಸ್ ಡೇ ಟು ಡೇ ರೆಗ್ಯುಲರ್ಲಿ ನಾವು ನಮ್ಮ ಒಂದು ರುಟೀನ್ ಒಳಗೆ ಇರ್ತೀವಿ. ಬಟ್ ಒಳಗೆ ಬೇಬಿ ಒಂದೊಂದೊಂದೊಂದು ಪಾರ್ಟ್ಸ್ ಎಲ್ಲ ಡೆವಲಪ್ ಆಗ್ತಿರ್ತೈತಿ. ಸಣ್ಣಂಗೆ ಅದಕ್ಕೆ ಒಂದು ಶೇಪ್ ಬರ್ತಿರ್ತೈತಿ. ಸೊ ಅದನ್ನು ನೋಡಿದ್ಮೇಲೆ ಅಯ್ಯೋ ಅಂತ ಅನಿಸ್ಬಿಡ್ತೈತಿ. ಸೊ ನಂಗದು ನೋಡಿದ್ಮೇಲೆ ಯಾವಾಗೊಮ್ಮೆ ಬೇಬಿ ಹೊರಗೆ ಬರ್ತೈತಿ ಮತ್ತು ಯಾವಾಗೊಮ್ಮೆ ಎತ್ಕೋತೀನಿ ಅನ್ನೋರ್ಗತ್ಲೆ ಅನಿಸ್ಬಿಡ್ತು. ಸೊ ನಮ್ಮ ಸಾನೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಲು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಖುಷಿ ಪಟ್ರು. ಹಾ ಅದಲ್ಲ ಅವಾಗ ಒಂಥರ ಹಿಂಗ ಅನಿಸ್ತಲ್ಲ. ಸೊ ಆಕ್ಚುಲಿ ಕರೆಯಬೇಕಂದ್ರೆ ಈಗ ಲಾಸ್ಟ್ ಒಂದು ವಾರ ಆಯ್ತು ನನಗೂ ಅಷ್ಟೊಂದು ಹೆಲ್ತ್ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಕತ್ತೈತಿ. ಮತ್ತು ವಿನಯ್ ಅವ್ರಿಗಂತೂ ಭಾಳ ಆರಾಮಿರಲಿಲ್ಲ. ಸೊ ಹಿಂಗಾಗಿ ಆ್ಯಕ್ಚುಲಿ ಒಂದು ಪ್ರಾಪರ್ ವ್ಲಾಗದ ನಮ್ದು ರುಟೀನನ್ನ ಹತ್ವಾತಾಗೈತಿ. ಆದರೂ ನೀವು ಎಲ್ಲರೂ ಕಾಯ್ತಿರ್ತೀರಿ ವ್ಲಾಗ್ಸನ್ನು ಹಾಕಲಿಲ್ಲ ಅದ್ರ ಅಕ್ಕ ಯಾಕೆ ಹಾಕಲಿಲ್ಲ ಅಂತ ವೇಟ್ ಮಾಡ್ತೀರಿ. ಹಿಂಗಾಗಿ ನಮ್ಮಿಂದ ಈಗ ಸದ್ಯ ಎಷ್ಟು ಟ್ರೈ ಆಗ್ತತಿ ಅಷ್ಟು ನಾವು ನಿಮ್ಮ ಜೊತೆ ವ್ಲಾಗನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡಕತ್ತೀವಿ. ಮೂಮೆಂಟ್ಸನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡತ್ತೀವಿ. ಬಟ್ ಹೋಪ್ಸು ನಾವು ಜಲ್ದಿನ ಬ್ಯಾಕ್ ಬರ್ತೀವಿ. ಈಗಾದರೂ ನೋಡ್ರಿ ನನಗೆ ಕಾಲು ಭಾಳ ಅಂದ್ರೆ ಭಾಳ ಕೆಟ್ಟ ಹರೆಯಾಗತ್ತವು. ಬಟ್ ಈ ಖುಷಿ ಸುದ್ದಿನ ನಿಮ್ಮ ಜೊತೆ ಹಂಚ್ಕೊಳ್ದಿತ್ತು. ಹಿಂಗಾಗಿ ನಾನು ಮಾತಾಡಿ ಆಮೇಲೆ ವ್ಲಾಗನ್ನು ಎಂಡ್ ಮಾಡಬೇಕು ಅಂತ ಹೇಳಿದ್ನಿ. ಸೊ ಇದು ಒಂದು ಮೂಮೆಂಟನ್ನು ಬೇರೆ, ಆ್ಯಕ್ಚುಲಿ ಇದು ಒಂದು ಜರ್ನಿನ ಬೇರೆ ಇರ್ತೈತಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ಯಾಕಂದ್ರೆ ನೀವು ಯಾವಾಗಲೂ ಕಮೆಂಟ್ಸ್ ಮುಖಾಂತರ ಅಥವಾ ಎಲ್ಲಿ ನಂಗೆ ಹೊರಗೋದ್ರೂ ಈಗ ಭಾಳಷ್ಟು ಜನ ಭೇಟಿ ಆಗ್ತಾರೋ. ಈವನ್ ಇವತ್ತು ಹಾಸ್ಪಿಟಲ್ ಒಳಗೆ ಇಬ್ರು ಮೂರು ಜನ ಭೇಟಿ ಆದರು ನೀವು ಶ್ರೀದೇವಿ ವ್ಲಾಗ್ಸ್ ಎಲ್ಲ ನಾವು ನಿಮ್ಮ ಸಬ್ಸ್ಕ್ರೈಬರ್ ನಾವು ನಿಮ್ಮ ವ್ಲಾಗ್ಸ್ ನೋಡ್ತೀವಿ ಅಂತ ಹೇಳಿದರು. ಸೊ ಅವರು ಎಲ್ಲ ಪ್ರೆಗ್ನೆಂಟ್ ಇದ್ರು. ನನಗೂ ಅವ್ರಿಗೆ ಭೇಟಿಯಾಗಿ ಖುಷಿ ಆಯಿತು. ಸೊ ಈ ಥರ ಭೇಟಿ ಆದಾಗ ಅಥವಾ ಕಮೆಂಟ್ಸ್ ಮುಖಾಂತರ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮುಖಾಂತರ ನೀವು ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸನ್ನು ಕೊಡ್ತಿರ್ತಿರ್ತೀರಿ, ನಿಮ್ಮ ಸಪೋರ್ಟನ್ನು ತೋರಿಸ್ತಿರ್ತೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ. ಸೊ ಇದನ್ನು ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಗತ್ತೀನಿ. 7th ಸ್ಕ್ಯಾನಿಂಗ್ದ ಭಾಳಷ್ಟು ಜನರಿಗೆ ರಿಪೋರ್ಟ್ ಅಂದರೆ ನಂದು ಈಗ ಸದ್ಯ ನಾರ್ಮಲ್ ಐತಿ. ಅಂದರೆ ಗ್ರೋತ್ ಮತ್ತು ವೇಟ್ ಎರಡೂ ಚೆಕ್ ಮಾಡಿದರು. ಸೊ ವೇಟ್ 7th ಮಂತ್ ಒಳಗೆ ಎಷ್ಟು ಇರಬೇಕು ಅಷ್ಟು ಕರೆಕ್ಟಾಗಿ ಐತಿ ಮತ್ತು ಗ್ರೋತ್ನು ಕರೆಕ್ಟಾಗಿ ಆಗೈತಿ. ಭಾಳಷ್ಟು ಜನ ಕ್ಯೂರಿಯಸ್ ಇರ್ತಿರಲ್ಲ ಅಂದರೆ ಸ್ಕ್ಯಾನಿಂಗ್ ಅಂದರೆ ಏನು ಮಾಡಿದ್ರು ಅಂತ. ಸೊ ಅದಕ್ಕಾಗಿ ಹೇಳಿದ್ನಿ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಗತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಾಗತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನು ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ಗಳಕ್ಕೆ. ಹಿಂಗೆ ಬೇಬಿನ ನೋಡಿ ಹೆಂಗನಿಷ್ಟು
ಖುಷಿ ಆಯ್ತು, ಖುಷಿ ಆಯ್ತು, ಬೇಬಿ ನೋಡಿ ಖುಷಿ ಆಯ್ತು, ಚಲೋ ಅನಿಸ್ತು. ಬಾಯ್ ಮಾಡು.